ಮತ್ತೊಮ್ಮೆ ಕನ್ನಡಪ್ರಭ ವರ್ಸಸ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾವ ರೀತಿ ಕನ್ನಡ ಬಳಕೆಯ ಭಾಷೆ ಆಗುತ್ತೆ ನಮ್ಮಲ್ಲಿ ಕನ್ನಡ ಹೇಗೆ ಬಳಕೆ ಆಗುತ್ತೆ ಅನ್ನೋದು ನಿಮಗೆ ಪತ್ರಿಕೆಯನ್ನು ನೋಡಿ ಕೂಡಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಜನ ಟಿ ವಿ ನಿರೂಪಕರು ಶುದ್ಧ ಕನ್ನಡದಲ್ಲಿ ಕಾರ್ಯ ಅವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ನೀವೇ ಒಂದ್ಸತಿ ನೋಡಬೇಕು. ಕಳೆದ ವರ್ಷ ನವೆಂಬರ್ ಒಂದನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಸಂಪಾದಕರು ಒಂದು ಕಾರ್ಯಕ್ರಮನ ಇಟ್ಟಿದ್ರು. ಅಂದರೆ ಎಲ್ಲ ನಿರೂಪಕರು ಕೂಡ ಶುದ್ಧ ಕನ್ನಡದಲ್ಲಿ ಆ ದಿನ ಮಾತಾಡಬೇಕು ಅಂತೇಳಿ ಸುವರ್ಣ 24x7 ಅಲ್ಲಿ ಒಬ್ಬರೇ ಒಬ್ಬರು ಇಂಗ್ಲೀಷ್ ಪದ ಬಳಕೆ ಮಾಡದೆ ಕನ್ನಡವನ್ನು ಆ ದಿನ ಯಾರೂ ಮಾತಾಡಲಿಲ್ಲ. ಒಬ್ಬರೇ ಒಬ್ಬರು ಒಬ್ಬರೇ ಒಬ್ಬರು ಮಾತಾಡ ಅಲ್ಲ ಬಳಕೆ ಬಗ್ಗೆ ಬಳಕೆ ಬಗ್ಗೆ ಅಲ್ಲ ಬಳಕೆ ಬಗ್ಗೆ ತಿಳಿಸ್ಬೇಕು ಅನ್ನೋದಷ್ಟೇ. ಬಸ್ ಅನ್ನೋ ಶಬ್ದಕ್ಕೆ ಧೂಮ್ರ ಶಟಕ ಅಂತಾರೆ ಅನ್ನೋದು ನನಗೆ ಗೊತ್ತು. ಅನ್ನೋದರ ಅರ್ಥ ನಾನು ಒಳ್ಳೆ ಕಮ್ಯುನಿಕೇಟರ್ ಅಂತಲ್ಲ, ಯಾವ ಜನಸಾಮಾನ್ಯ ಅರ್ಥ ಮಾಡಿಕೊಳ್ಳೋ ಭಾಷೆಯಲ್ಲಿ ಮಾತಾಡಿ ನಾವು ಹೇಳಬೇಕಾಗಿರೋ ವಿಷಯ ಅವನಿಗೆ ಅರ್ಥ ಆದರೆ ಅಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಆಯಿತು ಅಂತ ಅರ್ಥ. ಆ್ಯಂಡ್ ವಿ ಕಾನ್ಸಂಟ್ರೇಟ್ ಆನ್ ಕಮ್ಯುನಿಕೇಶನ್. ನಾವು ಅನಕ್ಷರಸ್ಥರಿಗೂ ಕೂಡ ಸುದ್ದಿಯನ್ನು ಕೊಡುವಂತಹ ಮಾಧ್ಯಮ ಇದು, ಅನಕ್ಷರಸ್ಥರಿಗೆ ಸುದ್ದಿಯನ್ನು ಕೊಡುವಂತಹ ಮಾಧ್ಯಮ ನಮ್ಮದು. ಆ ಉದ್ದೇಶ ಈಡೇರಿದ್ರೆ ನಮ್ಮ ಶ್ರಮ ಸಾರ್ಥಕ ಆಯಿತು ಅಂತ ಅರ್ಥ. ಮಾತನ್ನ ಒಪ್ಪುವುದಾದರೆ ಕಳೆದ ವರ್ಷ ನವೆಂಬರ್ 1ನೇ ತಾರೀಕಿನಂದು ಇಂತಹ ಕಾರ್ಯಕ್ರಮವನ್ನು ನಿಮ್ಮ ಚಾನಲ್ನಲ್ಲಿ ನಮ್ಮ ಎಡಿಟರ್ ಇಡ್ತಾನೆ ಇರಲಿಲ್ಲ. ಯಾಕಿಟ್ರು ಅಂತಂದ್ರೆ ಒಂದು ನಿಮಿಷ, ಕನ್ನಡ ಬಳಕೆ ಅಂದರೆ ಕನ್ನಡಕ್ಕಿಂತ ಇಂಗ್ಲಿಷ್ ಎಷ್ಟು ಹೆಚ್ಚು ಬಳಕೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರ ಅವರ ಕಾರ್ಯಕ್ರಮ ಇಟ್ರು. ಅದರಲ್ಲಿ ನೀವೆಲ್ಲ ಸಫಲರಾದ್ರಿ, ನಿರೂಪಿಸಿದ್ರಿ ನೀವೇನು ಹೇಳಿದ್ರೆ ಅನಕ್ಷರಸ್ಥರಿಗೆ ನಾವು ಅಂದ್ರೆ ಅಕ್ಷರಸ್ಥರು ಬುದ್ಧಿವಂತರು ಯಾರು ಟಿ ವಿ ನೋಡಲ್ಲ ಖಂಡಿತವಾಗಿಯೂ ನೋಡ್ತಾರೆ, ಆದ್ರೆ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ. ಅಲ್ಲ ನಿಮಗೆ ಪೇಪರ್ ನಲ್ಲಿ ಆಪ್ಷನ್ ಇದೆ ಸರ್, ಒಂದ್ ನಿಮಿಷ ಕನ್ನಡ ಆದ್ರೆ ಆಡು ಭಾಷೆ ಇದೆ. ಅಲ್ಲ ಅಲ್ಲ ಅನಕ್ಷರಸ್ಥ ಮಾತಾಡಲ್ವಾ ನಿಮಗೆ ಸರ್? ಹಾಗಿದ್ರೆ ಅರ್ಥ ಆಗುತ್ತೆ. ಅನಕ್ಷರಸ್ಥ ಮಾತಾಡಲ್ವಾ ಇಂಗ್ಲಿಷ್ ಇಂಜಿನಿಯರ್ ಅಂತಾನೆ, ಅಭಿಯಂತರ ಅನ್ನಲ್ಲ, ಕಂಪ್ಯೂಟರ್ ಅಂತಾನೆ, ಗಣಕಯಂತ್ರ ಅನ್ನಲ್ಲ, ಬಸ್ ಅಂತಾನೆ. ಕನ್ನಡದ ಕನ್ನಡೇತರ ಪದಗಳನ್ನ ಬಳಕೆ ಮಾಡಬಾರದು ಅನ್ನುವಂಥದ್ದು ಏನೂ ಇಲ್ಲ. ಆದ್ರೆ ಸಾಧ್ಯತೆಗಳನ್ನ ಇದು ಸುವರ್ಣ ನ್ಯೂಸ್ ಅಥವಾ ಕನ್ನಡಪ್ರಭದ ನಡುವಿನ ಚರ್ಚೆ ಅನ್ನೋದಕ್ಕಿಂತ ಎರಡು ಮಾಧ್ಯಮಗಳ ನಡುವಿನ ಚರ್ಚೆ ಅಂತ ನಾವು ತಗೊಂಡ್ರೆ, ಏನು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಅಥವಾ ದೃಶ್ಯ ಮಾಧ್ಯಮ ಏನಿದೆಯಲ್ಲ, ದೃಶ್ಯ ಮಾಧ್ಯಮದಲ್ಲಿರುವಂತಹ ಸಾಧ್ಯತೆಗಳೆಲ್ಲವೂ ಸಹ ನಮ್ಮ ಮುದ್ರಣ ಮಾಧ್ಯಮದಲ್ಲೂ ಇದೆ ಅನ್ನೋದನ್ನು ಮೊದಲನೇದಾಗಿ ನಿಮ್ಮ ಹಿಂದಿನ ವಾದಕ್ಕೆ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಪನ್ನಿಂಗು ಹೆಡ್ಲೈನ್ಸು, ಎಸ್ ನಾವು ಮಾಡ್ತಾ ಇದ್ದೇವೆ, ನಿಮಗಿಂತ ಸುಂದರವಾಗಿ ಮಾಡ್ತಾ ಇದ್ದೇವೆ. ಇನ್ನು ವಿಷಯದ ಆಳ ಅಥವಾ ವಿಷಯದ ಘನತೆ ಗಾಂಭೀರ್ಯವನ್ನು ನಿಮಗಿಂತ ಹೆಚ್ಚನ್ನ ನಾವು ತುಂಬುತ್ತೇವೆ. ಇನ್ನೊಂದು ಲೆಟ್ ಮಿ ಕಂಪ್ಲೀಟ್, ಮುಗಿಸ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಓದಿದ್ದಕ್ಕೆ ಒಂದು ಏಕಾಂತ ಅನ್ನುವಂಥದ್ದು ಇರ್ತದೆ. ಸೊ ಅದು ಮನನ ಆಗ್ತದೆ. ದೃಶ್ಯ ಮಾಧ್ಯಮದಲ್ಲಿ ಏನು ಪ್ರಚಾರ ಆಗ್ತದೆಯಲ್ಲ ಅದು ಕೇವಲ 2 ಸೆಕೆಂಡ್ನದ್ದು ಅಥವಾ ಏನೋ ಅದರ ಸೀಮಿತ ಕಾಲಾವಧಿಯಲ್ಲಿ ಮುಗಿದೋಗ್ತದೆ, ಅದನ್ನು ಮರೆತು ಬಿಡುವ ಸಾಧ್ಯತೆಗಳಿರ್ತವೆ. ಮುದ್ರಣ ಮಾಧ್ಯಮದಲ್ಲಿ ಮತ್ತೆ 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 ಅದನ್ನು ಓದ್ಕೊಳ್ಳುವ ಸಾಧ್ಯತೆ ಇರ್ತದೆ. ಟಿ ವಿ ಮಾಧ್ಯಮದಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಎಲ್ಲ ಕಡೆಯಲ್ಲೂ ಅದು ಅವೈಲೇಬಲ್ ಇಲ್ಲ. ನನ್ನ ಪತ್ರಿಕೆಯನ್ನು ನಾನು ಎಲ್ಲಿಗೆ ಬೇಕಾದ್ರೂ ಕೊಂಡೊಯ್ಬೋದು, ನನ್ನ ಏಕಾಂತದಿಂದ ಹಿಡಿದು ಸಾರ್ವಜನಿಕವಾಗಿ ಎಲ್ಲರವರೆಗೂ ನಾವು ಅದನ್ನು ಇಟ್ಕೊಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಓದಿನ ಶಿಸ್ತು ಅಥವಾ ಓದಿನ ಮಜಾ ಅಂತ ಏನಿದೆಯಲ್ಲ, ಇದನ್ನು ದೃಶ್ಯ ಮಾಧ್ಯಮಗಳು ಕೊಂದು ಜನರನ್ನು ಸೋಮಾರಿಯನ್ನಾಗಿ ಮಾಡ್ತಾ ಇದೆ ಅನ್ನೋದನ್ನು ಬಿಟ್ಟರೆ ಇದರಿಂದ ಬಹುತೇಕ ಏನೂ ಆಗ್ತಾ ಇಲ್ಲ. ಒಂದು ಅವಸರದ ಯುಗದಲ್ಲಿ ಮತ್ತಷ್ಟು ಅವಸರವನ್ನು ತುಂಬಿ ಅದು ಏನೂ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಈಗ ಮೊದಲು ಹುಟ್ಟದವರಿಗೆ ನಂತರ ಹುಟ್ಟದವರು ಬೈ ಡಿಫಾಲ್ಟ್ ಒಂದಷ್ಟು ಗೌರವ ಕೊಡಬೇಕಾಗುತ್ತೆ ಹಿರಿಯರು ಅನ್ನೋ ಕಾರಣಕ್ಕೆ. ಆ ಗೌರವ ನಮಗೆ ಪ್ರಿಂಟ್ ಮೀಡಿಯಂ ಬಗ್ಗೆ ಇಲ್ಲ, ಅದು ಬೇರೆ ವಿಚಾರ. ಬೈ ಡಿಫಾಲ್ಟ್ ಆದರೆ ಇವತ್ತಿನ ಜಗತ್ತಿನಲ್ಲಿ ತಾಜಾ ಸುದ್ದಿಗಿರುವಂತಹ ಮಹತ್ವವನ್ನು ಪತ್ರಿಕೆಗಳವರು ತಾಜಾ ಸುದ್ದಿಗಳನ್ನು ಕೊಡೋದೇ ಇಲ್ಲ ಅಂತ ಹೇಳ್ತಿಲ್ಲ ನಾವು. ತಾಜಾ ಸುದ್ದಿಯ ಡೆಫಿನಿಷನ್ ಅನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಚೇಂಜ್ ಮಾಡಿದೆ. ಒಂದ್ ನಿಮಿಷ, ಈ ಸುದ್ದಿ ಕೊಡುವಂತ ಬರದಲ್ಲಿ ಇವತ್ತು ಬಹಳಷ್ಟು ಮೂಢನಂಬಿಕೆ ಪ್ರೋತ್ಸಾಹ ಮಾಡುವಂಥದ್ದು, ಜ್ಯೋತಿಷ ಶಾಸ್ತ್ರಕ್ಕೆ ತನ್ನ ಒಂದು ಇತಿಮಿತಿಯನ್ನು ಬಿಟ್ಟು ಜನರ ಮನಸ್ಸಿನಲ್ಲಿ ಮೂಡಿಸುವಂಥ ನಿರಂತರವಾದಂಥ ಪ್ರಯತ್ನ ನಡೀತಾ ಇದೆ ಅಂತ ಈ ಪ್ರಗತಿಪರರು ಈ ಟಿ ವಿ ಮಾಧ್ಯಮದ ಮೇಲೆ ಬಹಳಷ್ಟು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಆದ್ದರಿಂದ ಈ ಮೂಢನಂಬಿಕೆಯನ್ನು ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸರ್, ಮೂಢನಂಬಿಕೆಯನ್ನು ವಿರೋಧಿಸುವಂತಹ ಕಾರ್ಯಕ್ರಮಗಳು ಹಲವಾರು ಟಿ ವಿ ಚಾನೆಲ್ಗಳಲ್ಲಿ ಬರುತ್ತೆ. ಈ ಲೇಖನಗಳನ್ನು ಬರೆದಂಥ ಒಬ್ಬೇ ಒಬ್ಬ ಚಿಂತಕನನ್ನು ಕರ್ಕೊಂಡು ಬಂದು ಅವರು ಆ ಕಾರ್ಯಕ್ರಮ ನೋಡಿದ್ರ ಅಂತ ಹೇಳಿಬಿಡ್ಲಿ.
ಉದಾಹರಣೆ ಸಮೇತ ಹೇಳ್ತೀನಿ, ಇತ್ತೀಚೆಗೆ ಅಲ್ಲ ಒಂದು ಉದಾಹರಣೆ ಸಮೇತ ಹೇಳ್ತೀನಿ. 15 ಗಂಟೆಗಳ ಕಾಲ ನಿರಂತರವಾಗಿ ಪ್ರಳಯದ ವಿಷಯದ ಬಗ್ಗೆ ನಾವು ಒಂದು ಚರ್ಚೆಯನ್ನು ನಡೆಸಿದ್ವಿ 15 ಗಂಟೆ ನಿರಂತರ. ಅದರಲ್ಲಿ 11 ಗಂಟೆ ನಾವು ವಿಜ್ಞಾನಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ ಪ್ರಳಯ ಅನ್ನೋದಾಗೋದಿಲ್ಲ ಅಂತ, ಇನ್ನು 4 ಗಂಟೆ ಜ್ಯೋತಿಷಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಯಾರು ನಮಗೆ ವಿಜ್ಞಾನಿಗಳನ್ನ ಇಟ್ಕೊಂಡು ನೀವು ಚರ್ಚೆ ಮಾಡಿದ್ರೆ ವೈಜ್ಞಾನಿಕವಾದ ಅಭಿಪ್ರಾಯ ವೈಜ್ಞಾನಿಕ ಅಭಿಪ್ರಾಯಗಳನ್ನ ಕೊಟ್ರಿ ಅಂತ ಯಾವ ಚಿಂತಕ ನಮಗೆ ಮೆಚ್ಚುಗೆ? ಆ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿದೆ ಅಂತಂದ್ರೆ ಬ್ರಹ್ಮಾಂಡ ಸ್ವಾಮಿ ಪ್ರಳಯ ಅನ್ನುವಂಥದ್ದಷ್ಟೇ, ಪ್ರಳಯ ಆಗುತ್ತೆ ಅನ್ನೋದನ್ನ ಮತ್ತೆ ಜನರ ಮನಸ್ಸಿನಲ್ಲಿ ಆತಂಕ ಮತ್ತೆ ಭೀತಿಯನ್ನ ತುಂಬುವಂತಹ ಕೆಲಸವನ್ನ ಆ ದಿನ ಮಾಡಿದ್ರೆ ಹೊರತು ಅಲ್ಲ ಬಂದಿದ್ದ ಒಬ್ಬನೇ ಒಬ್ಬ ಜ್ಯೋತಿಷಿ ಕಡಾಖಂಡಿತವಾಗಿ ಇದು ಆಗೋದಿಲ್ಲ ಅಂತ ಹೇಳಿಲ್ಲ. ನಿಮ್ಮಲ್ಲಿ ದಿನ ಭವಿಷ್ಯ ಪೂರ್ವ ಜನ್ಮದ ಬಗ್ಗೆ ಇದು ಮಾಡಬೇಡಿ, ಇದು ಒಳ್ಳೆಯದು ಇದು ಕೆಟ್ಟದ್ದು, ನಿಮ್ಮಲ್ಲಿ ಯಾಕೆ ಬರುತ್ತೆ? ಆಮೇಲೆ ಪ್ರತಿಯೊಬ್ಬರು ಕೂಡ ಒಂದು ನಂಬಿಕೆಯಲ್ಲೇ ಬದುಕಿರ್ತಾರೆ. ಈಗ ಸಾಧಾರಣವಾಗಿ ಈಗ ನಾವು ಹೇಳ್ತಿರುವ ನಾನಂತೂ ಯಾವುದೇ ಸ್ಟೋನ್ಸ್ ಗಳನ್ನ ಹಾಕೋಲ್ಲ, ಇಲ್ಲಿರುವ ಕೆಲವರ ಕೈಯಲ್ಲಂತೂ ಸ್ಟೋನ್ಸ್ ಗಳಿವೆ, ಅದು ಮೂಢ ನಂಬಿಕೆನೇ ಅಲ್ವಾ? ಇಲ್ಲ ಇಲ್ಲ ಜಯಪ್ರಕಾಶ್ ಅವರು ಒಂದ್ ಹೇಳ್ತಾರೆ, ಪೂರ್ವ ಜನ್ಮ ಅಂತ. ಪೂರ್ವ ಜನ್ಮದಲ್ಲಿ ಜಯಪ್ರಕಾಶ್ ಶೆಟ್ಟರು ಮಯೂರ ಆಗಿದ್ರಂತೆ. ಅಜಿತ್ ಇಲ್ಲ, ಅಜಿತ್ ಮತ್ತೆ ಜಯಪ್ರಕಾಶ್ ಆದಂತಹ ಮೂಢನಂಬಿಕೆ ಸೃಷ್ಟಿ ಮಾಡುವಂತಹ ಪೂರ್ವ ಜನ್ಮ ವೃತ್ತ, ನನ್ನ ಪೂರ್ವ ಜನ್ಮ ನಿಮ್ಮ ಪೂರ್ವ ಜನ್ಮವನ್ನು ಯಾರಾದರೂ ನಮಗೆ ಸಾಧ್ಯವೇ? ಇಂಥ ಮೂಢನಂಬಿಕೆಯನ್ನ ಬಿತ್ತುವಂತಹ ಕೆಲಸವನ್ನ ಪತ್ರಿಕೆಗಳು ಯಾವತ್ತೂ ಮಾಡಿಲ್ಲ. ಯಾವ ಪತ್ರಿಕೆ ಮಾಡಿದೆ ತೋರಿಸಿ ನೋಡೋಣ. ಮುದ್ರಣ ಮಾಧ್ಯಮಗಳು ಜನರ ಅಭಿರುಚಿಯನ್ನ ಹಾಳು ಮಾಡ್ತಾ ಇದ್ದಾವೆ ಅನ್ನೋದಂತೂ ಸತ್ಯ. ನೋಡಿ, ಗೋಬಿ ಮಂಚೂರಿ ಬೇಕು ಅಥವಾ ಆಹಾರ ಬೇಕು? ಆಹಾರವನ್ನ ನಾನು ಆಹಾರವನ್ನ ಲೆಟ್ ಮಿ ಕಂಪ್ಲೀಟ್, ನೀವು ಅದಕ್ಕೆ ನಿಮ್ಮ ವಾದ ಬೇರೆ. ಮುದ್ರಣ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳಲ್ಲ, ಮುದ್ರಣ ಮಾಧ್ಯಮದಲ್ಲಿ ಏನಾಗ್ತದೆ ಅಂತಂದ್ರೆ, ಗೋಬಿ ಮಂಚೂರಿ ಅಂತಾರೆ, ಗೋಬಿ ಮತ್ತೆ ಮಸಾಲೆ ಅಷ್ಟೇ ಇರ್ತದೆ. ಆದ್ರೆ ದೃಶ್ಯ ಮಾಧ್ಯಮದಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಬಣ್ಣವನ್ನ ಸೇರಿಸ್ತಾ ಇದೀವಿ ಆಕರ್ಷಿಸಲಿಕ್ಕೆ. ಅಜಿನೋಮೋಟೋವನ್ನ ಸೇರಿಸ್ತಾ ಇದ್ದೀರಾ. ಅಜಿನೋಮೋಟೋ ಇಟ್ ಎಫೆಕ್ಟ್ಸ್ ಟು ಯುವರ್ ಹೆಲ್ತ್, ಅಂದ್ರೆ ಜನರ ಅಭಿರುಚಿಯನ್ನ ಬದಲಿಸಿ ಆಕರ್ಷಣೆಗೆ ಒಳಗಾಗಿ ಅವರ ಆರೋಗ್ಯವನ್ನು ಹಾಳು ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅನ್ನುವಂಥದ್ದು. ಅದು ಮುದ್ರಣ ಹರಳು ಅದು ಇದು ಇದನ್ನೆಲ್ಲ ಹೊರತುಪಡಿಸಿ ಮಾಡೋದಾದರೆ ನಮಗೆ ಆಹಾರವನ್ನು ಶುದ್ಧವಾಗಿ ಕೊಡಿ. ಆಕರ್ಷಣೆ ಬೇಕು ಅಂತಾದರೆ ಆಹಾರದ ರುಚಿಯನ್ನು ಹೆಚ್ಚಿಸಿ. ನಾವು ಮುದ್ರಣ ಮಾಧ್ಯಮದವರು ಇವತ್ತಿನವರೆಗೂ ಆಹಾರದ ರುಚಿಯನ್ನು ಹಾಳು ಮಾಡಲಿಲ್ಲ, ಆರೋಗ್ಯವನ್ನು ಹಾಗೆ ಕಾಪಾಡ್ತಾ ಇದ್ದೇವೆ. ಅದನ್ನು ಕಾಪಾಡಿ ಅಂತ ಹೇಳೋದಷ್ಟು ಬಿಟ್ಟರೆ ಅದರಿಂದ ಹೊರತಾದಂಥ ಯಾವ ವಾದಗಳಿಗೂ ಅರ್ಥ ಇಲ್ಲ. ಇವತ್ತು ಯಾವುದೇ ಒಬ್ಬ ಪತ್ರಕರ್ತ ಪರಿಪೂರ್ಣ ಆಗಬೇಕಾದ್ರೆ ಅವನು ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡಿ ಬಂದಿರಬೇಕು ಮತ್ತು ಆಳವಾದ ಅಧ್ಯಯನವನ್ನು ಮಾಡಿರಬೇಕು. ಆಳವಾದ ಅಧ್ಯಯನವನ್ನು ಮಾಡಿರಬೇಕು. ಅಜಿತ್ ಇವತ್ತು ಕೂಡ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡಿ ಅಂದ್ಬಿಟ್ಟು ಇವತ್ತು ವಿಶ್ವೇಶ್ವರ ಭಟ್ ಅವರು ಇರಲಿ, ವಿಶ್ವೇಶ್ವರ ಭಟ್ ಅವರು ಪತ್ರಿಕೋದ್ಯಮದಲ್ಲಿ ನಾನಾ ಅಂಕಣಕಾರರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಸುಮಾರು ಜನ ಬೆಳಕಿಗೆ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಅಂಕಣಗಳಿಂದ ಮನೆ ಮಾತಾಗಿದ್ದಾರೆ. ಹೀಗಾಗಿ ಮುದ್ರಣ ಮಾಧ್ಯಮದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಮಾತ್ರ ಪರಿಪೂರ್ಣ ಪತ್ರಕರ್ತ ಆಗೋದಕ್ಕೆ ಸಾಧ್ಯ. ಟಿವಿಗೆ ಬರೀ ಬಾಯಿದ್ರೆ ಸಾಕು, ಬಾಯಿಂದ ಗೋಯಿಂದ ಅಷ್ಟೇ, ಬಾಯಿದ್ರೆ ಸಾಕು, ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಬಂದ್ರೆ ಸಾಕು. ಆದ್ರೆ ಮುದ್ರಣ ಮಾಧ್ಯಮದಲ್ಲಿ ಅವನ ಬರವಣಿಗೆ ಚೆನ್ನಾಗಿರ್ಬೇಕು, ಅವನ ಕಾಗುಣಿತ ಚೆನ್ನಾಗಿರ್ಬೇಕು, ಅಧ್ಯಯನ ಇರ್ಬೇಕು. ದಯವಿಟ್ಟು ಆ ರೀತಿಯಾಗಲ್ಲ, ಪೆನ್ ಇದೆ ಅಂತ ಮನ್ಸಿಗೆ ಬಂದಂಗ್ ಬರೆದ್ರು ದಾಖಲೆ. ಒಂದೊಂದು ಬಹಳ ಪ್ರಮುಖವಾದಂತ ವಿಷಯಕ್ಕೆ ಬರ್ತೀನಿ ನಾನು. ಈಗ ಒಂದು ಸಣ್ಣ ಬ್ರೇಕ್ ಅವಶ್ಯಕತೆ ಇದೆ. ಯಾಕಂತಂದರೆ ಈ ಆಯಾಮಗಳನ್ನು ಎರಡೂ ಗೊತ್ತಿರುವಂಥ ವಿಶ್ವೇಶ್ವರ ಭಟ್ರ ಕಡೆಯಿಂದ ಇದರ ಒಂದು ಅವರ ಏನು ಪರಿಣಿತವಾಗಿರುವಂಥ ಮಾತುಗಳೇನಿದ್ದಾವೆ ಈ ಮೂಢನಂಬಿಕೆ ಬಗ್ಗೆ, ಈ ಇಲೆಕ್ಟ್ರಾನಿಕ್ಕು ಸೈನ್ಸನ್ನು ಉಪಯೋಗ ಮಾಡಿಕೊಂಡು ನೀವು ಬಿತ್ತರಣೆ ಮಾಡಿ ಅದರಲ್ಲಿ ಮೂಢನಂಬಿಕೆಯನ್ನು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬ್ರೇಕ್ ನಂತರ ದಯವಿಟ್ಟು ಹೇಳಬೇಕು. ಈ ಒಂದು ಸಣ್ಣ ಬ್ರೇಕ್.